ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟ ಬಳಿಕ ಈ ದೇಶ ಕಂಡಂತ ಇಬ್ಬರು ಪ್ರಾಮಾಣಿಕ ರಾಜಕಾರಣಿಗಳು, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಮತ್ತೊಬ್ಬರು ಪ್ರಾಮಾಣಿಕ ರಾಜಕಾರಣಿ ಬಿ ಎಸ್ ಯಡಿಯೂರಪ್ಪ. ಪ್ರಾಮಾಣಿಕ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ನಾ ಖಾವುಂಗ ನಾ ಖಾನೇದೂಂಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಚಿವರು. ಈ ಇಬ್ಬರು ಪ್ರಾಮಾಣಿಕ ರಾಜಕಾರಣಿಗಳ ಪುತ್ರರು ಅಂದರೆ ಪ್ರಾಮಾಣಿಕ ರಾಜಕಾರಣಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರಾಮಾಣಿಕ ರಾಜಕಾರಣಿ ಬಿ ಎಸ್ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಪ್ರಾಮಾಣಿಕ ರಾಜಕಾರಣಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಗಮನಿಸೋಣ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವಿಚಾರಣೆಗೆ ಗೌರವಾನ್ವಿತ ರಾಜ್ಯಪಾಲರು ಅನುಮತಿ ನೀಡಿರುವುದು ಮೈತ್ರಿ ಪಕ್ಷಗಳ ಹೋರಾಟಕ್ಕೆ ಸಂದ ಜಯ. ಈ ಬಗ್ಗೆ ವಿಸ್ತೃತ ತನಿಖೆ ನಡೆಸಬೇಕು ಅಂತೇಳಿ ಒತ್ತಾಯಿಸಿ JDS ಮತ್ತು BJP ಪಕ್ಷಗಳು ಬೆಂಗಳೂರಿನಿಂದ ಮೈಸೂರು ನಗರವರೆಗೆ ಪಾದಯಾತ್ರೆ ನಡೆಸಿದ್ದನ್ನು ಸ್ಮರಿಸಬಹುದು. ನಮ್ಮ ಹೋರಾಟ ಸತ್ಯದ ಪರ ಎಂಬುದನ್ನು ರಾಜ್ಯಪಾಲರು ಕೈಗೊಂಡಿರುವ ಕ್ರಮ ಸಾಬೀತುಪಡಿಸಿದೆ. ಸೂರ್ಯಚಂದ್ರರು ಎಷ್ಟು ಸತ್ಯವೋ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಅಕ್ರಮ ಎಸಗಿದೆ ಎನ್ನುವುದು ಕೂಡ ಅಷ್ಟೇ ಸತ್ಯ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನ್ಯ ಅಂದರೆ ಬೇರೆ ಆಯ್ಕೆ ಇಲ್ಲ. ಅವರು ಸತ್ಯ ಒಪ್ಪಬೇಕು, ಅಕ್ರಮ ಅಂಗೀಕರಿಸಬೇಕು, ಕೂಡಲೇ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ನಾನು ಶುದ್ಧ ಎಂದು ಪದೇ ಪದೇ ಹೇಳುವ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿರ್ಗಮಿಸಬೇಕು, ಇಲ್ಲವಾದರೆ ನಮ್ಮ ಹೋರಾಟ ನಿರಂತರ ಅಂತೇಳಿ ಪ್ರಾಮಾಣಿಕ ರಾಜಕಾರಣಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಟ್ವೀಟನ್ನು ಮಾಡಿದ್ದಾರೆ. ಮತ್ತೊಬ್ಬರು ಪ್ರಾಮಾಣಿಕ ರಾಜಕಾರಣಿ ಬಿ ಎಸ್ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವರು ಕೂಡ ಟ್ವೀಟನ್ನು ಮಾಡಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರು ತಮ್ಮ ಸಂವಿಧಾನದತ್ತ ಅಧಿಕಾರ ಚಲಾಯಿಸಿ ಮುಖ್ಯಮಂತ್ರಿಗಳ ಮೂಡಾಹಗರಣದ ದೂರಿಗೆ ಕಾನೂನು ಕ್ರಮ ಕೈಗೊಳ್ಳಲು ಅನುಮತಿ ನೀಡಿದ್ದಾರೆ. ಸಾಕಷ್ಟು ದಾಖಲೆ ಪುರಾವೆಗಳನ್ನು ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಹಗರಣಗಳ ವಿರುದ್ಧ ಮತ್ತು ಮುಖ್ಯಮಂತ್ರಿಗಳ ಸ್ವಜನ ಪಕ್ಷಪಾತ ಹಾಗೂ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದರ ವಿರುದ್ಧ ಎಷ್ಟೇ ಹೋರಾಟ ನಡೆಸಿದರೂ ತಮ್ಮನ್ನು ಜಗ್ಗಿಸುವವರಿಲ್ಲ ಎಂದು ಭಂಡತನ ಪ್ರದರ್ಶನ ಮಾಡ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಪ್ರಕರಣದ ತನಿಖೆ ಪಾರದರ್ಶಕವಾಗಿ ನಡೆಯಲು ಅನುಕೂಲವಾಗುವಂತೆ ಈಗಲಾದರೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಮುಖ್ಯಮಂತ್ರಿ ಸ್ಥಾನದ ಘನತೆ ಉಳಿಸಿಕೊಳ್ಳಲಿ ಅಂತೇಳಿ ಪ್ರಾಮಾಣಿಕ ರಾಜಕಾರಣಿ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರು ಟ್ವೀಟನ್ನು ಮಾಡಿದ್ದಾರೆ. ಮತ್ತೊಬ್ಬರು ಪ್ರಾಮಾಣಿಕ ರಾಜಕಾರಣಿ ಒಬ್ಬರಿದ್ದಾರೆ, ಅವರು ಆರ್ ಅಶೋಕ್ ಅವರು. ಆರ್ ಅಶೋಕ್ ಅವರು ಭ್ರಷ್ಟಾಚಾರ ಕಳಂಕ ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸ್ವಾಗತಾರ್ಹವಾಗಿದ್ದು ಸಿದ್ದರಾಮಯ್ಯನವರು ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತವಾದ ನ್ಯಾಯಾಂಗ ಪ್ರಕ್ರಿಯೆಗೆ ಸಹಕರಿಸಬೇಕು ಅಂಥೇಳಿ ಟ್ವೀಟನ್ನು ಮಾಡಿದ್ದಾರೆ. ಗುಡ್. ಕಾರಣ ಏನು ಅಂತ ಹೇಳಿದ್ರೆ ಪ್ರಾಮಾಣಿಕ ರಾಜಕಾರಣಿಗಳು ಮಾತನಾಡುವಂಥ ಸಂದರ್ಭದಲ್ಲಿ ಅದನ್ನು ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಎಕ್ಸ್ಪೆಷಲಿ ಕುಮಾರಸ್ವಾಮಿಯಂತಹ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಯಡಿಯೂರಪ್ಪರಂತಹ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ವಿಜೇಂದ್ರರಂತಹ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಆದರೆ ಇಲ್ಲಿ ಕೆಲವು ಅಂಶಗಳನ್ನು ಹೇಳಬೇಕು. ಈ ಇಬ್ಬರು ಪ್ರಾಮಾಣಿಕ ರಾಜಕಾರಣಿಗಳು, ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ, ಇವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯಾವ ಯಾವ ಕೇಸುಗಳು ಇವರ ಮೇಲೆ ಇದ್ದವು ಅಂತೇಳಿ. ಕಾರಣ ಏನು ಅಂತೇಳಿದ್ರೆ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣ ಆಗಬೇಕಾ ಎನ್ನುವಂಥದ್ದು ಪ್ರಶ್ನೆ. ಅಥವಾ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟರು ಎನ್ನುವಂತಹ ಕಾರಣಕ್ಕೋಸ್ಕರನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. 2018 May 23 2019 July 19 ಪ್ರಾಮಾಣಿಕ ರಾಜಕಾರಣಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡ್ತಾರೆ. ಅವರು ಮುಖ್ಯಮಂತ್ರಿಯೂ ಆಗ್ತಾರೆ. 2018 ಕುಮಾರಸ್ವಾಮಿ ಅವರು ಎಲೆಕ್ಷನ್ ಕಮಿಷನ್ಗೆ ಒಂದು ಅಫಿಡವಿಟನ್ನು ಸಲ್ಲಿಕೆ ಮಾಡ್ತಾರೆ. ಆ ಅಫಿಡವಿಟ್ನ ಅಂಶವನ್ನು ನೋಡೋಣ. 2018 ನಡೆದಂಥ ಚುನಾವಣೆಯಲ್ಲಿ ಅಫಿಡವಿಟನ್ನು ಸಲ್ಲಿಕೆ ಮಾಡ್ತಾರೆ. ಆ ಅಫಿಡವಿಟ್ನಲ್ಲಿ ಏನೆಲ್ಲ ಅಂಶಗಳಿದೆ ಅಂಥೇಳಿ ನೋಡಿ ಕುಮಾರಸ್ವಾಮಿಯವರ
ವಾದವನ್ನು ನಾವು ಎಷ್ಟು ಮಟ್ಟಿಗೆ ಒಪ್ಕೊಳ್ಬಹುದು ಎನ್ನುವಂಥ ಚರ್ಚೆಯನ್ನು ಮಾಡೋಣ. ಈಗ ಫಸ್ಟ್ ನಾವು ಇಲ್ಲಿ ನೋಡಬಹುದಾದಂಥ ಅಂಶ ಏನು ಅಂತ ಹೇಳಿದ್ರೆ, ಚುನಾವಣಾ ಆಯೋಗಕ್ಕೆ ಕೊಟ್ಟಂತಹ ಇನ್ಫಾರ್ಮೇಷನ್ನಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಯಾವ್ಯಾವ ಪ್ರಕರಣಗಳು ದಾಖಲಾಗಿದೆ ನನ್ನ ಮೇಲೆ ಅಂಥೇಳಿ ಒಟ್ಟು 8 ಕೇಸುಗಳನ್ನು ಉಲ್ಲೇಖ ಮಾಡ್ತಾರೆ ಕುಮಾರಸ್ವಾಮಿ ಅವರು. 8 ಕೇಸುಗಳು 2013 ದಾಖಲಾದಂತಹ ಒಂದು ಕೇಸು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ, ಭ್ರಷ್ಟಾಚಾರ ನಿಗ್ರಹ ಅಡಿಯಲ್ಲಿ ದಾಖಲಾಗಿರುವಂತಹ ಒಂದು ಕೇಸು 2013 ಜುಲೈ 22 ತಾರೀಕು. ಇನ್ನು 2ನೇ ಕೇಸು ಲೋಕಾಯುಕ್ತ SIT ದಾಖಲು ಮಾಡಿರುವಂಥ ಕೇಸು. ಎಗೇನ್ ಇದು ಗಣಿ ಕೇಸು, ಇದು ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದಾಖಲಾದಂತಹ ಪ್ರಕರಣ ಲೋಕಾಯುಕ್ತ SIT. 2ನೇದ್ದು 2015 ದಾಖಲಾದಂತಹ ಪ್ರಕರಣ ಜಂತಕಲ್ ಮೈನಿಂಗ್, ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಡೆದಂತಹ ತನಿಖೆ SIT ಲೋಕಾಯುಕ್ತ. 3ನೆಯದ್ದು SIT ಲೋಕಾಯುಕ್ತ, ಎಗೇನ್ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಡೆದಂತಹ ಪ್ರಕರಣ 2017 ದಾಖಲಾದಂತಹ ಪ್ರಕರಣ, ಎಗೇನ್ ಅದು ಕೂಡ ಜಂತಕಲ್ ಮೈನಿಂಗ್ಗೆ ಸಂಬಂಧಪಟ್ಟ ಹಾಗೆ. 3ನೆಯದ್ದು 2014 ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್, ಅದು ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಅಡಿಯಲ್ಲಿ ನಡೆದಂತಹ ಪ್ರಕರಣ 2014 ಸುಪ್ರೀಂ ಕೋರ್ಟ್ ಆದೇಶ. ಈಗ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯಲಾಗಿದೆ ಅದು. ಅದರ ಜೊತೆಗೆ 2012 MS ಮಹಾದೇವಸ್ವಾಮಿ ಎನ್ನುವಂಥವರು ದಾಖಲಿಸಿದಂತಹ ದೂರಿನ ಅಡಿಯಲ್ಲಿ ಬೆಂಗಳೂರಿನ ಹಲಗದೇವನಹಳ್ಳಿಯಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ತಮ್ಮ ಹುದ್ದೆಯನ್ನು ಬಳಸ್ಕೊಂಡು ಅಂತೇಳಿ ಅವರ ಮೇಲೆ 2012 ಒಂದು ಖಾಸಗಿ ದೂರು ದಾಖಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದಲ್ಲಿ ನಡೀತಾ ಇದ್ದಂತಹ ಪ್ರಕರಣ. 2011 ಖಾಸಗಿ ದೂರನ್ನು ಆಧರಿಸಿ ನಡೆದಂತಹ ಪ್ರಕರಣ, ಅದು ಕೂಡ ಲ್ಯಾಂಡ್ ಡಿನೋಟಿಫಿಕೇಶನ್ ಕುಮಾರಸ್ವಾಮಿ ಅವರ ವಿರುದ್ಧ ಇದ್ದಂಥ ಪ್ರಕರಣ. ತನಿ ಸಂದರ್ಭದಲ್ಲಿ ಲ್ಯಾಂಡನ್ನು ಡಿನೋಟಿಫೈ ಮಾಡಿದರೆ ಎನ್ನುವಂಥ ಪ್ರಕರಣ. 8ನೆಯದ್ದು ಎಗೇನ್ ಜಯಕುಮಾರ್ ಹಿರೇಮಠ್ ಅಂಥೇಳಿ ಲೋಕಾಯುಕ್ತ ಪೊಲೀಸರ ಎದುರುಗಡೆ ಸಲ್ಲಿಕೆ ಆಗಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2015 ಪ್ರಕರಣ ದಾಖಲಾಗುತ್ತೆ, ಎಗೇನ್ ಡಿನೋಟಿಫಿಕೇಶನ್ ಕೇಸು. ಇಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆಯ ಪ್ರಕಾರವೇ ಕುಮಾರಸ್ವಾಮಿ ಅವರ ವಿರುದ್ಧ ಒಟ್ಟು 3 ಲೋಕಾಯುಕ್ತ SIT ಪ್ರಕರಣಗಳು ನಡೆದಿವೆ 2018 ಮಾಹಿತಿಯ ಪ್ರಕಾರ. ಅವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಿದಂತಹ ದಾಖಲೆಗಳ ಪ್ರಕಾರ. ಉಳಿದ 3 ಕೇಸುಗಳು ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟಂಥವು. ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಯಾರ ವಿರುದ್ಧ ಈ ಮಾಹಿತಿಗಳನ್ನು ಯಾಕೆ ಕೊಟ್ವಿ ಅಂತ ಹೇಳಿದ್ರೆ, 2018 ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರ ಮೇಲೆ ಒಟ್ಟು 8 ಕೇಸುಗಳಿದ್ದವು. ಎಲ್ಲವೂ ಕೂಡ ಕರಪ್ಷನ್ ಕೇಸಸ್, ಆಲ್ ಆರ್ ಕರಪ್ಷನ್ ಕೇಸಸ್. ಅದರಲ್ಲಿ ವಿಶೇಷವಾಗಿ 3 ಕೇಸುಗಳು ಸುಪ್ರೀಂ ಕೋರ್ಟ್ನ ಆದೇಶದ ಅಡಿಯಲ್ಲಿ ಲೋಕಾಯುಕ್ತ SIT ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆಸಿದಂತಹ ಪ್ರಕರಣಗಳು 2018. ಉಳಿದ 3 ಕೇಸುಗಳು ಲ್ಯಾಂಡ್ ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ. ಆದರೂ ಕೂಡ ಪ್ರಾಮಾಣಿಕ ರಾಜಕಾರಣಿ HD ಕುಮಾರಸ್ವಾಮಿ ಅವರು ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ನೈತಿಕತೆಯ ಪ್ರಶ್ನೆ ಇಲ್ಲದೆ 2018 ಮುಖ್ಯಮಂತ್ರಿ ಪಟ್ಟವನ್ನು ಏರ್ತಾರೆ ಕಾಂಗ್ರೆಸ್ನ ಸಹಕಾರದೊಂದಿಗೆ. ಇಲ್ಲಿ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಇಶ್ಯೂ ಆಗುತ್ತೆ. ಬಹುಶಃ ಕುಮಾರಸ್ವಾಮಿಯವರು ಒಂದು ವೇಳೆ ವಿರೋಧ ಪಕ್ಷದಲ್ಲಿ ಏನಾದರೂ ಇದ್ದಿದ್ದರೆ ಆಗ ಕರ್ನಾಟಕದ TV ಮಾಧ್ಯಮಗಳು, ಸ್ಪೆಷಲಿ TV ಮಾಧ್ಯಮಗಳು ಈ ಇಶ್ಯೂವನ್ನು ದೊಡ್ಡದಾಗಿ ಮಾಡಿ ರಣರಂಪಾಟ ಮಾಡಿಡ್ತಾ ಇದ್ವು. ಏನು ಅಂತೇಳಿದ್ರೆ 2018 ಮುಖ್ಯಮಂತ್ರಿ ಆದ ಬಳಿಕ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಪೊಲೀಸರು ಹಳಗದೇವನಹಳ್ಳಿಯಲ್ಲಿ ಏನು ಲ್ಯಾಂಡ್ ಡಿನೋಟಿಫಿಕೇಶನ್ ಕೇಸ್ ನಡೀತಾ ಇತ್ತಲ್ಲ ಕುಮಾರಸ್ವಾಮಿ ಅವರ ವಿರುದ್ಧ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ. ಬಿ ರಿಪೋರ್ಟ್ ಅಂದರೆ ಕುಮಾರಸ್ವಾಮಿಯವರ ಯಾವುದೇ ತಪ್ಪಿಲ್ಲ. ಯಾವಾಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಂತಹ 5 ತಿಂಗಳಲ್ಲೇ ಲೋಕಾಯುಕ್ತ ಪೊಲೀಸರು ಕುಮಾರಸ್ವಾಮಿಯವರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ ಡಿನೋಟಿಫಿಕೇಶನ್ ಕೇಸಲ್ಲಿ, ಆಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿರ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ನ ಬೆಂಬಲದೊಂದಿಗೆ. ಬಟ್ ಕುಮಾರಸ್ವಾಮಿಯವರಿಗೆ ಈ ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರಲ್ಲ ಲೋಕಾಯುಕ್ತ ಪೊಲೀಸರು, ಆ ರಿಪೋರ್ಟನ್ನು
ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಕ್ವ್ಯಾಶ್ ಮಾಡುತ್ತೆ, ಸ್ಟ್ರಕ್ ಡೌನ್ ಮಾಡುತ್ತೆ. ಅದರ ಮೇಲೆ ಕುಮಾರಸ್ವಾಮಿಯವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ನಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ಆಗುತ್ತೆ. ಮುಖ್ಯಮಂತ್ರಿ ಆಗಿದ್ದಾಗ ಆದಂಥದ್ದು ಇವೆಲ್ಲವೂ. ಬಟ್ ಪ್ರಾಮಾಣಿಕ ರಾಜಕಾರಣಿ ಕುಮಾರಸ್ವಾಮಿಯವರು ಯಾವುದೇ ಅಂಜಿಕೆ ಇಲ್ಲದೆ, ಅವರ ಮಗ ಹೇಳಿದ್ರಲ್ಲ ನೈತಿಕತೆ, ಆ ನೈತಿಕತೆಯೂ ಇಲ್ಲದೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾರೆ. ಆ್ಯಕ್ಚುಲಿ ಹಂಗೆ ನೋಡಕ್ಕೆ ಹೋದರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯೇ ಆಗಬಾರ್ದಿತ್ತು 2018. ಬಿಕಾಸ್ ಅವರ ವಿರುದ್ಧ ಇದ್ದಂತಹ ಎಲ್ಲವೂ ಕೇಸುಗಳು ಕೂಡ ಭ್ರಷ್ಟಾಚಾರ, ಅದರಲ್ಲೂ ಕೂಡ 3 ಕೇಸುಗಳು ಸುಪ್ರೀಂ ಕೋರ್ಟ್ನ ಸೂಚನೆಯ ಮೇರೆಗೆ ಲೋಕಾಯುಕ್ತ SIT ನಡೆಸ್ತಾ ಇದ್ದಂತಹ ಕೇಸುಗಳು. ಆದರೂ ಕೂಡ ಈ ದೇಶದ ಪ್ರಾಮಾಣಿಕ ರಾಜಕಾರಣಿ ಅಂತಲೇ ಕರೆಯಬಹುದಾದಂತಹ ಮಾಜಿ ಪ್ರಧಾನಿ HD ದೇವೇಗೌಡರ ಮಗ ಪ್ರಾಮಾಣಿಕ ರಾಜಕಾರಣಿ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು. ಇದು ಕುಮಾರಸ್ವಾಮಿಯವರ ಕತೆ. ಇನ್ನು ಇನ್ನೊಬ್ಬರು ಪ್ರಾಮಾಣಿಕ ರಾಜಕಾರಣಿ ಯಡಿಯೂರಪ್ಪ ವಿಚಾರಕ್ಕೆ ಬರೋಣ. ಯಡಿಯೂರಪ್ಪ ವಿರುದ್ಧವೂ ಹಲವು ಕೇಸುಗಳಿದ್ದಾವೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ. ಅದರಲ್ಲೂ ಯಡಿಯೂರಪ್ಪ ಎರಡನೆಯ ಬಾರಿಗೆ ಆಪರೇಷನ್ ಕಮಲದ ಮುಖಾಂತರ ಮುಖ್ಯಮಂತ್ರಿ ಆದಲ್ಲ, ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ 2 ಪ್ರಕರಣಗಳ ತನಿಖೆಗೆ ಹೈಕೋರ್ಟ್ ಆದೇಶವನ್ನು ಕೊಡುತ್ತೆ. 2 ಪ್ರಕರಣಗಳು ಎಗೇನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಕೇಸ್ನ ಅಡಿಯಲ್ಲೇ, ಭ್ರಷ್ಟಾಚಾರ ಅಡಿಯದೆ. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿಯೇ ಇದ್ದರು. 2021 JDSನ ಶಾಸಕ ಶರಣಗೌಡ ಕುಂದಕೂರ್ ಏನು ಈ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆಡಿಯೋ ದಾಖಲೆಗಳನ್ನು ಸಲ್ಲಿಸಿದ್ರು, ಆ ಆಡಿಯೋ ದಾಖಲೆಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ತನಿಖೆಗೆ ಆದೇಶ ಕೊಡುತ್ತೆ ಯಡಿಯೂರಪ್ಪನವರ ವಿರುದ್ಧ. ಆ ಆಡಿಯೋ ದಾಖಲೆ ಸಲ್ಲಿಕೆಯಿಂದ ಯಾರಿದ್ರು ಎಗೇನ್, ಈಗ ಯಾವ ಯಡಿಯೂರಪ್ಪ ಅವರನ್ನು ನಮ್ಮ ನಾಯಕ ಅಂಥೇಳಿ ಕುಮಾರಸ್ವಾಮಿ ಅವರು ಹೊಗಳ್ಕೊಂಡು ತಿರುಗಾಡ್ತಾ ಇದ್ದಾರೋ ಅದೇ ಕುಮಾರಸ್ವಾಮಿ. ಇನ್ನೊಂದು, ಬೆಂಗಳೂರಿನಲ್ಲಿ 26 ಎಕರೆ DCM ಆಗಿದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ 20-20 ಸರ್ಕಾರವನ್ನು ನಡೆಸಿ DCM ಆಗಿದ್ದಾರಲ್ಲ, ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ 26 ಎಕರೆ ಭೂಮಿಯನ್ನು ಡಿನೋಟಿಫೈ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿದ್ದಂಥ FIR ರೀಸ್ಟೋರ್ ಮಾಡಲಿಕ್ಕೆ ಆದೇಶವನ್ನು ಕೊಡುತ್ತೆ ಕರ್ನಾಟಕ ಹೈಕೋರ್ಟ್. ರೀಸ್ಟೋರ್, ಆ FIR ಮರುಸ್ಥಾಪನೆ ಮಾಡಿ ಯಡಿಯೂರಪ್ಪನವರ ವಿರುದ್ಧ ತನಿಖೆ ಮಾಡಬೇಕು ಅಂಥೇಳಿ. ಲ್ಯಾಂಡ್ ಡಿನೋಟಿಫಿಕೇಷನ್ 26 ಎಕರೆ. ಆಗಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿಯೇ ಆಗಿದ್ದರು, ರಾಜೀನಾಮೆ ಕೊಡಲೇ ಇಲ್ಲ ಯಡಿಯೂರಪ್ಪನವರು. ಪ್ರಾಮಾಣಿಕ ರಾಜಕಾರಣಿ ಯಡಿಯೂರಪ್ಪನವರ ಮಗ ಪ್ರಾಮಾಣಿಕ ರಾಜಕಾರಣಿ BY ವಿಜಯೇಂದ್ರ ಈಗ ಏನು ನೈತಿಕತೆಯ ಪಾಠವನ್ನು ಹೇಳ್ತಾ ಇದ್ದಾರಲ್ಲ, ಬಹುಶಃ ಅವರ ತಂದೆಯನ್ನು ಕೂರಿಸ್ಬಿಟ್ಟು ಇದನ್ನು ಹೇಳಬೇಕವರು. ಇದು ಯಡಿಯೂರಪ್ಪ. ಇನ್ನೊಬ್ಬರು ಪ್ರಾಮಾಣಿಕ ರಾಜಕಾರಣಿಯ ಬಗ್ಗೆ ನಿಮಗೆ ಹೇಳಿದೆ ನಾನು ಆರಂಭದಲ್ಲೇ, R. ಅಶೋಕ್. R. ಅಶೋಕ್ ಎಷ್ಟು ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳಿದ್ರೆ, 2011 DV ಸದಾನಂದಗೌಡ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ R. ಅಶೋಕ್ ಅವರು ಗೃಹ ಖಾತೆ ಮತ್ತು ಸಾರಿಗೆ ಸಚಿವರಾಗಿರ್ತಾರೆ. ಆ ಸಂದರ್ಭದಲ್ಲಿ R. ಅಶೋಕ್ ವಿರುದ್ಧ ಒಂದು FIR ದಾಖಲಾಗುತ್ತೆ. ಲೋಕಾಯುಕ್ತ ಪೊಲೀಸರು FIR ದಾಖಲು ಮಾಡ್ತಾರೆ. ಏನು FIR ಅಂತ ಹೇಳಿದ್ರೆ, ಒಂದು ದೂರನ್ನು ಆಧರಿಸಿ FIR ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ದಂತಹ ಲ್ಯಾಂಡನ್ನು R. ಅಶೋಕ್ ಅವರು ಪರ್ಚೇಸ್ ಮಾಡಿದ್ರು ಅಂಥೇಳಿ, ಈ ಮುಖಾಂತರ ಅಕ್ರಮವನ್ನು ಎಸಗಿದ್ದಾರೆ ಎನ್ನುವಂಥದ್ದು ದೂರು. ಅದಕ್ಕೆ ಸಂಬಂಧಪಟ್ಟ ಹಾಗೆ 2011 ಲೋಕಾಯುಕ್ತ ಪೊಲೀಸರು R. ಅಶೋಕ್ ವಿರುದ್ಧ FIR ದಾಖಲು ಮಾಡ್ತಾರೆ. ಆಗ ಈ ಪ್ರಾಮಾಣಿಕ ರಾಜಕಾರಣಿ R. ಅಶೋಕ್ ಇದ್ದಾರಲ್ಲ, ರಾಜೀನಾಮೆಯನ್ನು ಕೊಡಲ್ಲ. ಸಚಿವರಾಗಿದ್ದುಕೊಂಡೇ ತನಿಖೆಯನ್ನು ಎದುರಿಸ್ತಾರೆ. ಅದಾದ ಬಳಿಕ ಲೋಕಾಯುಕ್ತ ಪೊಲೀಸರು ಆ ಕೇಸ್ನಲ್ಲಿ R. ಅಶೋಕ್ಗೆ ಕ್ಲೀನ್ ಚಿಟ್ಟನ್ನು ಕೊಡ್ತಾರೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ಲೋಕಾಯುಕ್ತ ಪೊಲೀಸರು ಈ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ R. ಅಶೋಕ್ ಗೃಹ ಸಚಿವರಾಗಿದ್ದರು. ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಲೋಕಾಯುಕ್ತಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ತನಿಖಾಧಿಕಾರಿಗಳನ್ನು ನೇಮಕ ಮಾಡುವಂಥವ್ರು ಯಾರು? ಹೋಮ್ ಡಿಪಾರ್ಟ್ಮೆಂಟ್, ರಾಜ್ಯ ಸರ್ಕಾರ. ಪೊಲೀಸ್ ಇಲಾಖೆ ಬರುವಂಥದ್ದು ಯಾರ ಅಡಿಯಲ್ಲಿ? ಗೃಹ ಸಚಿವರಾಗಿದ್ದಂತಹ R. ಅಶೋಕ್ ಅಡಿಯಲ್ಲಿ. ಬಟ್ R. ಅಶೋಕ್ ಅವರು ರಾಜೀನಾಮೆ ಕೊಡಲ್ಲ, ಸಚಿವರಾಗಿಯೇ ಮುಂದುವರೆದುಕೊಂಡು ಅವರು ತನಿಖೆಯನ್ನು ಎದುರಿಸ್ತಾರೆ. ಲೋಕಾಯುಕ್ತ ಪೊಲೀಸರು ಆಮೇಲೆ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಡ್ತಾರೆ, ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ. ಸೊ ಈ 3 ಪ್ರಮುಖ ರಾಜಕಾರಣಿಗಳು. ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ
ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟರು ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಅಗತ್ಯಗಳಿಲ್ಲ. ಉದಾಹರಣೆಗೆ ಯಡಿಯೂರಪ್ಪ ವಿರುದ್ಧದ ತನಿಖೆಗೆ ಹೈಕೋರ್ಟ್ ಆದೇಶ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನ ರಾಜೀನಾಮೆ ಕೊಡಲಿಲ್ಲ. ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಕೆ ಮಾಡಿದ್ರು, ಸುಪ್ರೀಂ ಕೋರ್ಟು ಹೈಕೋರ್ಟ್ ಕೊಟ್ಟಂಥ ಆದೇಶವನ್ನು ಸ್ಟೇ ಮಾಡ್ತು, ಅರೆಸ್ಟ್ ಮಾಡಬಾರ್ದು ಯಡಿಯೂರಪ್ಪ ಅವರನ್ನು ಅಂತೇಳಿ ಆದೇಶವನ್ನು ಕೂಡ ಕೊಡ್ತು. ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ, ಲೋಕಾಯುಕ್ತ ಪೊಲೀಸರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಬಿ ರಿಪೋರ್ಟನ್ನು ಸಲ್ಲಿಸಿದ್ದು 2018. ಒಂದು ವೇಳೆ ಕುಮಾರಸ್ವಾಮಿ ಅವರ ಜಾಗದಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಮುಖ್ಯಮಂತ್ರಿ ಆಗಿದ್ದಿದ್ದರೆ ಬಹುಶಃ ಕುಮಾರಸ್ವಾಮಿ ಅವರು ಇಷ್ಟೊತ್ತಿಗೆ ದೊಡ್ಡ ಪಾದಯಾತ್ರೆಯನ್ನು ಮಾಡಿರೋರು, ಲೋಕಾಯುಕ್ತ ಪೊಲೀಸರ ಮೇಲೆ ಒತ್ತಡ ಹೇರಿ ಸಿದ್ದರಾಮಯ್ಯನವರು ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ರು ಅಂತೇಳಿ. ಅಥವಾ ಕರ್ನಾಟಕದ ಪರಮಶ್ರೇಷ್ಠ ಪತ್ರಕರ್ತರು, ಮಾಧ್ಯಮಗಳು, ಟಿ ವಿ ಮಾಧ್ಯಮಗಳು ದೊಡ್ಡ ಸದ್ದನ್ನೇ ಮಾಡಿರೋ, ಬಟ್ ಯಾರೂ ಮಾತಾಡಲಿಲ್ಲ. ಅವಾಗ ಯಾರೂ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಬಟ್ ಆ ಬಿ ರಿಪೋರ್ಟನ್ನು ಟ್ರಯಲ್ ಕೋರ್ಟ್ ಸ್ಕ್ವಾಶ್ ಮಾಡ್ತು, ಹೈಕೋರ್ಟಿಗೆ ಅಪೀಲ್ ಮಾಡಿಕೊಂಡ್ರು ಕುಮಾರಸ್ವಾಮಿ ಅವರು, ಅಲ್ಲೂ ಹಿನ್ನಡೆ ಆಯಿತು, ಸುಪ್ರೀಂ ಕೋರ್ಟ್ಗೆ ಹೋದರು ಕುಮಾರಸ್ವಾಮಿ ಅವರು. ಸೊ ಇದು ಇರುವಂತಹ ಮಾಹಿತಿ, ಇದನ್ನೆಲ್ಲ ಯಾಕೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ಜಸ್ಟ್ ಬಿಕಾಸ್ ಗವರ್ನರ್ ತಮಗೆ BNSS ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆ ಮತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ತಮಗೆ ದತ್ತವಾದಂಥ ಅಧಿಕಾರ, ಇಟ್ ಈಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಪವರ್. ಆ ಪವರ್ ಬಂದಿರುವಂಥದ್ದು, ಆ ಅಧಿಕಾರ ಬಂದಿರುವಂಥದ್ದು ಕಾಯ್ದೆಗಳ ಕಾರಣದಿಂದ ಬಂದಿರುವಂಥದ್ದು, ನಾಟ್ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಎಲ್ಲೂ ಕೂಡ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಅಥವಾ ಸಚಿವರ ವಿರುದ್ಧದ ತನಿಖೆಗೆ ಅನುಮತಿಯನ್ನು ಕೊಡಲಿಕ್ಕೆ ಅಧಿಕಾರವನ್ನು ಹೊಂದಿದ್ದಾರೆ ಅಂತೇಳಿ ಉಲ್ಲೇಖಗಳಿಲ್ಲ. ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಪವರ್. ಹೀಗಾಗಿ ಇದು ಮೂವರು ಪ್ರಾಮಾಣಿಕ ರಾಜಕಾರಣಿಗಳ ಕತೆ. ಈ ಮೂವರು ಪ್ರಾಮಾಣಿಕ ರಾಜಕಾರಣಿಗಳು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ.